ಬಿಸಿಯೂಟ ಕಾರ್ಯಕರ್ತೆಯರು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ರು. 4 ದಿನಗಳಿಂದ ನಡೆಸಿದ ಅಹೋರಾತ್ರಿ ಧರಣಿಗೆ ಪ್ರತಿಭಟನಾಕಾರರ ನಡುವೆ ಸಿಎಂ ಸಿದ್ದರಾಮಯ್ಯ ಸಂಧಾನ ಸಭೆ ನಡೆಸಿ ಬೇಡಿಕೆ ಈಡೇರಿಕೆಗೆ ಒಪ್ಪಿದಾಗ ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ದಾರೆ. ಬಿಸಿಯೂಟ ಕಾರ್ಯಕರ್ತೆಯರಿಗೆ 2500 ರಿಂದ 2600ಕ್ಕೆ ವೇತನವನ್ನು ಹೆಚ್ಚಿಸುವುದಾಗಿ ಸಿಎಂ ಸಭೆಯಲ್ಲಿ ಹೇಳಿದ್ದಾರೆ. ಅಂತಿಮವಾಗಿ 2600ಕ್ಕಿಂತ ಹೆಚ್ಚು ಮುಂಬರುವ ಬಜೆಟ್ನಲ್ಲಿ ಘೋಷಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಸಂಧಾನ ಸಭೆಯಲ್ಲಿ ಭರವಸೆಯನ್ನು ನೀಡಿದ್ದಾರೆ. ಸಿಎಂರ ದೊಡ್ಡ ಭರವಸೆಗೆ ಬಿಸಿಯೂಟ ಕಾರ್ಯಕರ್ತೆಯರು ನಿನ್ನೆ ರಾತ್ರಿಗೆ ತಮ್ಮ ತಮ್ಮ ಊರುಗಳಿಗೆ ತೆರಳಿದ್ದಾರೆ. ಸುದ್ದಿ ಟಿವಿಗೆ ಸಿಐಟಿಯುಸಿ ಅಧ್ಯಕ್ಷೆ ವರಲಕ್ಷ್ಮಿ ತಿಳಿಸಿದ್ದಾರೆ. ಅಹೋರಾತ್ರಿ 4 ದಿನಗಳಿಂದ ನಡೆಸ್ತಾ ಇದ್ದ ಪ್ರತಿಭಟನೆ, ಬಿಸಿಯೂಟ ಕಾರ್ಯಕರ್ತರ ವೇತನ ಹೆಚ್ಚಳ ಹಾಗೂ ಪಿಂಚಣಿ ವಿಚಾರವಾಗಿ ನಡೆಸ್ತಾ ಇದ್ದ ಪ್ರತಿಭಟನೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ಸಂಧಾನ ಸಭೆಯ ಮೂಲಕ ಅಲ್ಲಿಗೆ ಕೊನೆ ಕಂಡಿತು. ಸಿಎಂ ಈ ರೀತಿಯಾಗಿ ಭರವಸೆಯನ್ನು ನೀಡುವ ಮೂಲಕ ಅಲ್ಲಿಗೆ ನಿಲ್ಲಿಸಿದ್ದಾರೆ ಪ್ರತಿಭಟನೆಯನ್ನು.